ಟ್ಯಾಬ್ಲೆಟ್ ಇಡೀ ಜೀವನವನ್ನೇ ಅಂಗಾತ ಮಲಗಿಸ್ಬಿಡುತ್ತೆ ಅಂದ್ರೆ ಆ ಭಯಾನಕ ಟ್ಯಾಬ್ಲೆಟ್ ಆದರೂ ಯಾವುದು ಅದನ್ನ ಪೂರೈಸ್ತಾ ಇರೋರು ಯಾರು ನಮಗೆ ಬಂದ ಆ ಪತ್ರವನ್ನ ಹಿಡಿದುಕೊಂಡು ಹೋದ ನಮಗೆ ಅಲ್ಲಿ ಶಿವು ಅನಾರೋಗ್ಯ ಪೀಡಿತನಾಗಿ ಹಾಸಿಗೆ ಹಿಡಿದಿದ್ದ ಕಷ್ಟಪಟ್ಟುಕೊಂಡೇ ನಮ್ಮ ಬಳಿ ಮಾಹಿತಿ ಹಂಚಿಕೊಳ್ತಾ ಇದ್ದ ಹತ್ತು ರೂಪಾಯಿ ಬಂದ ನುಗುಳಿಗೆ ಆಟೋದವರು ಮಾರಾಟ ಮಾಡ್ತಾರ ನನ್ನ ಇಂಥ ಅಪಾಯಕಾರಿ ಗುಳಿಗೆಗಳು ಯಾವುವು ಅದನ್ನ ಮಾರಾಟ ಮಾಡುತ್ತಿರೋರು ಯಾರು ಆ ಭಯಾನಕ ಮಾಫಿಯಾವನ್ನ ಕಂಡು ಹಿಡಿಯಲೇಬೇಕು ಅಂತ ನಾವು ಅವನು ಹೇಳಿದ್ದ ಏರಿಯಾಗಳಿಗೆ ಹೋಗಿ ಆ ಟ್ಯಾಬ್ಲೆಟ್ಗಾಗಿ ಬೆನ್ನು ಹೊತ್ತಿದ್ದೆವು ಬಿಡನಾಳ ಚೆಬ್ಬಿ ರಾಯನಾಳ ತಡಸ ಮುಂತಾದ ಕಡೆ ಶಿವು ಹೇಳಿದ ಗುಳಿಗೆಗಳಿಗಾಗಿ ಹುಡುಕಾಟ ನಡೆಸಿದೆವು ಆರಂಭದಲ್ಲಿ ನಮಗೆ ಯಾವುದೇ ಮಾಹಿತಿ ಸಿಗಲಿಲ್ಲ ಅಲ್ಲಿದ್ದ ಕೆಲವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ ಬಳಿಕ ನಮಗೆ ಅಲ್ಲಿನ ಕೆಲವು ಕಡೆ ಆ ಡೇಂಜರ್ ಮಾತ್ರೆಗಳನ್ನ ಮಾರಾಟ ಮಾಡ್ತಾರೆ ಅನ್ನುವ ಮಾಹಿತಿ ಬಂತು ಈಗ ಮಾತ್ರೆ ತೋನೋರು ಏನು ಸಿಗುತ್ತಲ್ಲ ಮಾತ್ರ ಒಂದೇ ಮೊನ್ನೆ ಹಿಂಗ ಇದ್ರ ಡೌನ್ಗೆರೆ ಬಂದ್ರು ಅವ್ರು ಕಳಿಸ್ಕೊಟ್ಟಿದ್ವಿ ಅವ್ರು ಬಂದು ಭೇಟಿ ಆಗೋಗಿದ್ರು ಇಲ್ಲೇ ಐತ್ರಿ ಅದೇ ಹೇಳ್ತಾನೆ ಅದಾದ್ರೆ ಇಲ್ಲೇ ಐತ್ರಿ ನೀವು ಬಂಕ ಇದ ಬೀಣಾಕ್ ಹೋಗಿಲ್ಲ ಆದ್ರೆ ಹೆಚ್ಚು ಕಡೆಗೆ ಐತ್ರಿ ಹೌದೇನು ಅವನ ಮೂಲಕ ಆ ಮಾತ್ರೆ ಮಾಫಿಯಾವನ್ನ ಬಯಲು ಮಾಡಲು ಹೊರಟೆವು ಆಗ ನಮಗೆ ಎದುರಾದದ್ದು ನೀತಿವಂತರ ಮಾತುಗಳು ಟ್ಯಾಬ್ಲೆಟ್ ಬೇಕಂತ ನಶೆ ಆಗಿರ್ಬೇಕಂತ ನಶೆ ಆಗುಬೇಕಂತ್ರಿಪ್ ಹೋಗ್ತಿದ ಎಲ್ಲೇ ಹೋಗಿ ನೀ ಅದ್ರ ಬಗ್ಗೆ ಅದಿನ ಆಗಕ್ ಹೋಗ್ಬೇಡ್ರಿ ಅದ್ರೊಳಗೆ ಸುಖ ಇಲ್ಲ ಒಂದ್ಸಲ ಅದ್ರ ಕಾಲು ಜರ್ಪಿಸ್ರಿ ಅಂದ್ರೆ ನೀವು ಇವರ ಸುತ್ತಿನ ಮನೆಯಾಗ ಸಹಾಯ ಮಾಡೋ ಅನುಭವಿಸ್ಬೇಕಾದ ಎಲ್ಲರಿಗೂ ತ್ರಾಸ ಕೊಡ್ತಾರೆ ಆಮೇಲೆ ಮನೆಯಾಗ ಮನುಷ್ಯಾಗಿ ಹುಟ್ಟಿದ ಮೇಲೆ ತ್ರಾಸ ಕೊಡೋಂಗಿಲ್ಲ ಒಬ್ರು ಚಲೋ ಆಗುತ್ತೆ ಎಂಜಾಯ್ ಮಾಡಿ ನೀ ಎಂಜಾಯ್ ಮಾಡ ಅವನ ಬುದ್ಧಿ ಮಾತುಗಳು ಮೆಚ್ಚುವಂಥವೇ ಆದರೂ ನಮ್ಮ ಜನ ಆ ಕೆಟ್ಟ ಗುಳಿಗೆಗಳ ನಶೆಗೆ ಸಿಲುಕಿರುವುದನ್ನು ಪತ್ತೆ ಮಾಡಲೇಬೇಕೆಂದು ನಾವು ನಮಗೆ ಸಿಕ್ಕ ಮಧ್ಯವರ್ತಿಯ ಮೂಲಕ ಪೇಟೆಗೆ ಮುಂದಾದಾಗ ನಶೆ ಏರಿಸೋ ಒಂದು ವಸ್ತು ನಮ್ಮ ಕೈಗೆ ಸಿಕ್ತು ಅದೊಂದು ನಶೆ ಏರಿಸೋ ವಸ್ತು ಲೈಂಗಿಕ ಕ್ರಿಯೆಯ ಆಸಕ್ತಿಯನ್ನ ಹೆಚ್ಚಿಸಲು ಬಳಸುವ ಈ ಆಯುರ್ವೇದಿಕ್ ಮೆಡಿಸಿನ್ ಕೂಡ ಇಲ್ಲೂ ನಶೆಯ ವಸ್ತುವನ್ನಾಗಿ ಕೆಲವರು ಬಳಸ್ತಾರೆ ಇದನ್ನು ಕೂಡ ಇಲ್ಲಿ ಗುಳಿಗೆ ಅಂತಲೂ ಕರೀತಾರೆ ಆ ಪದಾರ್ಥದ ಪರಿಶೀಲನೆಯಲ್ಲಿರುವಾಗಲೇ ನಮಗೊಂದು ಆಘಾತಕಾರಿ ವಿಚಾರ ಬಂತು ಕೇಳಿ ದಿಗ್ಭ್ರಮೆಯಾಯಿತು ನಮಗೆ ಮಾಹಿತಿ ಕೊಟ್ಟ ಆ ಶಿವು ಸತ್ತು ಹೋಗಿದ್ದ
ಡ್ರಗ್ ಬಗ್ಗೆ ಮಾಹಿತಿ ಕೊಟ್ಟ ಶಿವು ಇವತ್ತು ಜೀವಂತವಾಗಿಲ್ಲ. ಮುಂದೇನಾಯ್ತು ಅದನ್ನ ಹೇಳ್ತೀವಿ ಸಣ್ಣದೊಂದು ಬ್ರೇಕ್ನ ನಂತರ.